ಅಕೀರಾ ಕರ್ನಾಟಕದಲ್ಲಿ ಆಲ್ರೆಡಿ ಒಳ್ಳೆ ಹೆಸರನ್ನ ಮಾಡಿರುವಂಥ ಒಂದು ಸಿನಿಮಾ ಈ ಅಕೀರಾ. ಈ ಒಂದು ಸಿನಿಮಾ ತಂಡದವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡೋ ಒಂದು ಕೆಲಸ ಈಗ ನಾವು ಶುರು ಮಾಡಬೇಕು. ಒಳ್ಳೆ ನಿದ್ದೆ ಬಂದಿತ್ತು ಆ್ಯಕ್ಚುಲಿ, ಪಾಪ ಬಂದುಬಿಟ್ಟಿದ್ದಾರಂತೆ, ನಾವು ಅವ್ರನ್ನ ಕಾಯಿಸೋದು ಒಳ್ಳೆಯದಲ್ಲ. ಹಾಗಾಗಿ ಕಾರ್ಯಕ್ರಮ ಶುರು ಮಾಡೋಣ, ಬನ್ನಿ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಅವ್ರಿಗೆ ಸ್ವಾಗತನ ಕೊಡಬೇಕು, ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಬೇಕು. ಒಳ್ಳೆ ಲೊಕೇಶನ್ ಕರ್ಕೊಂಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಕ್ಲಾಕು, ಅಯ್ಯಯ್ಯೋ, ಇನ್ನೊಂದು ಕ್ಲಾಕು, ಮೂರು ಕ್ಲಾಕು. ಇದೇನು ಗೋಡೆನೋ ಅಥವಾ ಗಡಿಯಾರನೋ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಒಳ್ಳೆ ಲೊಕೇಶನ್ನು ಎಲ್ಲ ನೋಡ್ಕೊಂಡು ಮಜಾ ಮಾಡ್ಕೊಳ್ಳೋಣ, ಸೆಲ್ಫಿ ತಗೋಬಿಡೋಣ. ಏನ್ ಮಾಡ್ತಿದ್ಯಾ? ಅದು ಈ ಬಿಲ್ ಅಂಟಿಸಿರ್ತಾರಲ್ಲ, ಎಷ್ಟಾಗುತ್ತೆ ಏನ್ ಕತೆ ಅಂತ ನೋಡ್ತಾ ಇದ್ದೀನಿ. ಅಲ್ಲ, ಇಂಟರ್ವ್ಯೂ ಮಾಡೋಕ್ಕೇನೆ ಬಂದಿದ್ದೀನಿ, ಬಟ್ ಇದರ ಲೊಕೇಶನ್ ನಾನೆಲ್ಲೂ ಹೋಗಿರಲಿಲ್ಲ. ಎಲ್ಲ ಒಳ್ಳೆ ಐಟಮ್ ಇದೆ, ಕ್ವಾಲಿಟಿನೂ ಸೂಪರ್ ಆಗಿದೆ. ಹೊಸ ನಾವು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ವಿ, ನಾವು ತುಂಬ ದುಡ್ಡು ಖರ್ಚು ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡೋಣ. ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆ ಸುಮ್ಮನೆ ಅನ್ನಿಸ್ತೀರಿ, ಪ್ರೋಗ್ರಾಮ್ ಶುರು ಮಾಡೋಣ. ಸರಿ, ಓಕೆ, ಹೆಂಗೆ ಇದ್ರು ಬಿಡಿ, ಲಾಸ್ಟಲ್ಲೂ ಬೇಕಾದ್ರೆ ಡೀಲ್ ಮಾಡ್ಕೊಳ್ಳೋದಾಗುತ್ತೆ. ಒಟ್ಟಾರೆ ಅಕೀರಾ ಚಿತ್ರತಂಡದವ್ರು ನಮ್ಮ ಜೊತೆ ಇದ್ದಾರೆ, ನಾಯಕ ನಟರು ಮತ್ತು ನಾಯಕಿ ನಟಿ ಇವರಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ವೆಲ್ಕಮ್ ಮಾಡೋಣ, ಯಾಕೋ ನನ್ನ ಸಖತ್ ಕೋಪ ಮಾಡ್ಕೊಂಡಿದ್ದಾರೆ. ಸರ್ ಸಾರಿ, ವೆಲ್ಕಮ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಅತಿಥಿ ಅವ್ರಿಗೆ. ಅತಿಥಿ ನೀವು ಇವತ್ತು ನಮ್ಮ ಅತಿಥಿ ಅಂದ ನಮ್ಮ ಚಾನಲ್ನ ಅತಿಥಿ ಅಕೀರಾ ತಂಡದವರು. ಓಕೆ, ಈಗ ಬನ್ನಿ ಸೀರಿಯಸ್ ಆಗಿ ಮಾಡೋಣ, ಹೋಗ್ಲಿ ಸಾಕು. ಒಟ್ಟಾರೆ ಚಿತ್ರ ಸೂಪರ್ ಉಡುಪರ್ ಆಗಿ ಸ್ಯಾಂಡಲ್ವುಡ್ನಲ್ಲಿ ಅವಲಂಬಿಸ್ತಾ ಇದೆ. ನಿಜಕ್ಕೂ ಯಾವ ಭಾಷೆ ಸಿನಿಮಾಗಿನ್ನ ಕಮ್ಮಿ ಇಲ್ಲ ಅನ್ನೋದನ್ನು ಕ್ವಾಲಿಟಿ ವೈಸ್ ಈಗಾಗಲೇ ಪ್ರೂವ್ ಮಾಡ್ಕೊಂಡಿದೆ. ಇಂಥ ಒಂದು ಒಳ್ಳೆ ಸಿನಿಮಾನ ಕಟ್ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಯಾವಾಗ ರಿಲೀಸ್ ಮಾಡ್ತೀರಾ? ನಾವು ಕಾಯ್ತಾ ಇದ್ದೀವಿ. ಏಪ್ರಿಲ್ ಮಿಡ್ ಅಥವಾ ಏಪ್ರಿಲ್ ಎಂಡ್ ಒಳಗಡೆ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನೀವು ಕ್ವಾಲಿಟಿ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ, ಸೊ ನಾವು ಫಸ್ಟ್ ನಾನು ಡೈರೆಕ್ಟ್ರು ಮೀಟ್ ಮಾಡಿದ ದಿನ ಡಿಸೈಡ್ ಮಾಡಿದ್ದು ಎವ್ರಿ ಫ್ರೇಮ್ ಶುಡ್ ಬಿ ಕ್ವಾಲಿಟಿ. ಎಲ್ಲೂ ನಮ್ಮ ಪ್ರೊಡ್ಯೂಸರ್ ಒಂದು ಮಾತು ಕೇಳ್ತಿದ್ರು, ಯಾಕೆ ಕನ್ನಡ ಸಿನಿಮಾ ಸ್ವಲ್ಪ ಡಲ್ ಡಿಮ್ ಆಗಿರುತ್ತೆ, ಲೈಟ್ ಏನಾದರೂ ಕಡಿಮೆ ಆದಾದ್ರೂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು. ಅಂದರೆ ಬಿಗ್ ಸ್ಟಾರ್ಸ್ ಬಿಟ್ಟು ಬೇರೆ ಸಿನಿಮಾಗಳಲ್ಲಿ ಯಾಕೋ ಡಲ್ ಇದೆ ಅಂತ ಇದ್ರು. ಇಲ್ಲ ಸರ್, ಎಲ್ಲ ಕರೆಕ್ಟೇ, ವಿಲ್ ಮೇಕ್ ಶೋರ್. ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ, ಬಟ್ 100% ನೀವು ಪ್ರೌಡಾಗಿ ಹೇಳ್ಕೊತೀರಾ ಅಕೀರಾ ನಾನು ಪ್ರೊಡ್ಯೂಸ್ ಮಾಡಿದ್ದು ಅಂತ, ಆ ಪ್ರಾಮಿಸ್ ಅಂತೂ ಕೊಡ್ತೀವಿ ಅಂತ. ಸೊ ಇವತ್ತೆಲ್ಲರೂ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ರೆ ಖುಷಿ ಆಗ್ತಿದ್ದಾರೆ. ವಾಟ್ ವಿ ಹ್ಯಾವ್ ಡ್ರಮ್ಟ್ ನಾವು ಅದು ಅಚೀವ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿಜಕ್ಕೂ ನಮ್ಮವರು ಅದನ್ನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ನಮ್ದು ಯಾಕೆ ಹಿಂಗೆ ಬರ್ತಾ ಇದೆ, ಅವ್ರದ್ದು ಹಂಗೆ ಬರ್ತಾ ಇದೆಯಲ್ಲ ಅಂತ. ಬಟ್ ನಮ್ಮದು ಆ ಲೆವೆಲ್ಗಿದೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ, ಅದಕ್ಕೆ ಒಂದು ಸೆಕೆಂಡ್ ನನ್ನ ಕಡೆ ಒಂದು ಥ್ಯಾಂಕ್ಸ್ ನಿಮಗೆ. ನೀವು ಹೇಳಿ ಅಲ್ಲ, ಇಂಥ ಒಂದು ಪ್ರಾಜೆಕ್ಟಲ್ಲಿ ಮಾಡಿದ್ದೀರಲ್ಲ, ಆ್ಯಕ್ಚುಲಿ ಇದ್ರ ಬಗ್ಗೆ ನೀವು ಹೇಳಬೇಕು. ಆ್ಯಕ್ಚುಲಿ ಬಂದಾಗ ನಿಮ್ಗೆ ಏನು ಅನ್ನಿಸ್ತು, ನಿಜಕ್ಕೂ ಈ ಲೆವೆಲ್ಗೆ ಕೊಡ್ತಾರೆ ಅಂತ ನಿಮ್ಮ ಮೈಂಡಲ್ಲಿ ಇತ್ತಾ, ಅಥವಾ ಬಂದಿದೆ ಆಫರ್ ಮಾಡೋಣ ಅಂತ? ಅನೀಶ್ ಅಂತ ಯಾರು ಮಾಡೋಣ ಇಲ್ಲ, ಆ್ಯಕ್ಚುಲಿ ಅನೀಶ್ ಅವ್ರ ಬಗ್ಗೆ ಅಲ್ವೇ. ಅಲ್ಲ, ನಿಮಗೆ ಗೊತ್ತಿರೋ ಹಾಗೆ ನಾನು ಈ ಹಿಂದೆ ಹುಚ್ಚು ಹುಡುಗರನ್ನೆಲ್ಲ ಬೇರೆ ಥರ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಒಂದು ಮೆಚೋರ್ ಹುಡುಗಿ ಅಂದರೆ, ನನ್ನ ಇಂಟ್ರೊಡಕ್ಷನ್ ಸೀನ್ ಹೇಳಿದಾಗಲೇ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ತುಂಬ ವಿಭಿನ್ನವಾಗಿದೆ, ನಾವು ಕನ್ನಡದಲ್ಲಿ ಆ ಥರ ಒಂದು ಇಂಟ್ರೊಡಕ್ಷನ್ ನೋಡಿರಲ್ಲ ಅಂತ. ಇಲ್ಲ ಇಲ್ಲ, ಕಾಲೇಜ್ ಗೋಯಿಂಗ್ ಹುಡುಗಿ ಪಾತ್ರ ಮಾಡಿದ್ದು. ಇದರಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಿರೋದು ಇಂಟ್ರೊಡಕ್ಷನ್ ಸೀನ್, ಹೀರೋಯಿನ್ನ ಹೇಗೆ ತೋರಿಸ್ತಾರೆ, ಸಾಹಿತಿ ಹೇಗೆ ಕಾಣಿಸ್ತಾಳೆ ಫಸ್ಟ್ ಆನ್ ಸ್ಕ್ರೀನ್ ಅಂತ. ಸೊ ಅದು ಹೇಳಿದಾಗಲೇ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇಬ್ಬರು ಹೀರೋಯಿನ್ ಅನ್ನೋ ಕಾರಣಕ್ಕೆ ಐ ಹ್ಯಾಡ್ ಎ ಲಿಟ್ಲ್ ಡೌಟ್. ಬಟ್ ಆಲ್ರೆಡಿ ಇವರು ಒಂದು ಫೋಟೋಶೂಟ್ ಎಲ್ಲ ಮಾಡಿದ್ರು, ಸೊ ಅದು ನೋಡಿದಾಗ ತುಂಬ ಕಲರ್ಫುಲ್ ಆಗಿತ್ತು. ಸೊ ಐ ಥಾಟ್ ಐ ಶುಡ್ ಡೂ ಇಟ್. ಸೊ ಖುಷಿ ಅನಿಸುತ್ತೆ ದಟ್ ಐ ಡಿಂಟ್ ರಿಜೆಕ್ಟ್ ಇಟ್ ಅಂತ. ಅಯ್ಯೋ ಅಯ್ಯೋ
ಇಲ್ಲ ಅವ್ರು ಖುಷಿಯಾಗಿ ತಗೊಂಡಿದ್ದು ಅಕಿರಾ ಅದಿತಿ ಅನೀಶ್ ಅಂತ ಇತ್ತಲ್ಲ ಸ್ಕೆಡ್ಯೂಲ್ ಆದ್ಮೇಲೆ ಸೆಕೆಂಡ್ ಸ್ಕೆಡ್ಯೂಲ್ ಅದಿತಿ ಅವ್ರ ಜಾಯಿನ್ ಇನ್ನೊಂದು ಹೇಳ್ಬೇಕು ಎ ಜೊತೆ ಇನ್ನೊಂದು ಎ ಸೇರ್ಬೇಕಾಗಿತ್ತು ಎ ಒಂದೇ ಅಲ್ಲ ಎರಡೇ ಸೇರ್ಬೇಕಾಗಿತ್ತು ಯಾರು ಅಂದ್ರೆ ನಾನು ಮತ್ತೆ ಅಶೋಕ್ ನೀವು ಬಿಸಿ ಆರ್ಟಿಸ್ಟ್ ನಮ್ಗೆಲ್ಲ ಡೇಟ್ಸ್ ಅದೇ ನಮಗೂ ಈಗ ಹೊಟ್ಟೆ ಉರಿತಾ ಇದೆ ಆ ಟೈಮಲ್ಲೂ ಆ್ಯಕ್ಚುಲಿ ಬೇಜಾರಾಯಿತು ನಿಮ್ಮ ಜೊತೆ ಫಸ್ಟ್ ಟೈಮ್ ಮಾಡೋಕ್ಕೆ ಬಂದಿದ್ದು ನಮಗೂ ತುಂಬಾ ಖುಷಿ ಇತ್ತು ಮಾಡಬೇಕು ಅಂತ ಬಟ್ ಕಾರಣಾಂತರಗಳಿಂದ ಆಗಿಲ್ಲ ತುಂಬ ದುಃಖ ಆಗ್ತಾಯಿದೆ ಇಲ್ಲಂದಿದ್ದರೆ ಅವ್ರ ಕೇಳಿ ನಾನು ಇಂಟ್ರೂ ಮಾಡಿಸ್ಕೊತಾ ಇದ್ದೆ ಅದಕ್ಕೆ ಅಖಿಲ್ ನಿನಗೆ ಲೈಫ್ನ ಒಂದು ಚಿಕ್ಕ ಸೀಕ್ರೆಟ್ ಹೇಳ್ತೀನಿ ಈ ನವೆಂಬರ್ಗೆ ನಿನಗೆ 25 ವರ್ಷ ಕಂಪ್ಲೀಟ್ ಆಗುತ್ತೆ ಆ ಇಡೀ 25 ವರ್ಷ ನೆನೆಸ್ಕೊಳ್ಳೋದಕ್ಕೆ 5 ಸೆಕೆಂಡ್ ಸಾಕಲ್ಲ ಮುಂದೆ ಬರೋ 25 ವರ್ಷನೂ ಅಷ್ಟೇ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ 5 ಸೆಕೆಂಡ್ಸ್ ಮಿಂಚೋ ಮಿಂಚೋ ನಕ್ಷತ್ರ ಗುಹೈತೆ ಪ್ರಾಬ್ಲಮ್ಮು ಡೈಲಿ ಹುಟ್ಟೋ ಸೂರ್ಯ ಹೇಳ್ತಾನೆ ಸ್ಲೋಗನ್ ಸಾಹಿತಿ ಬರೀ 3 ಅಕ್ಷರ ಮಾತ್ರ ಅಲ್ಲ ಮೈ ಲವ್ ಮೈ ಲೈಫ್ ಎಲ್ಲ ಆಗಿದ್ಲು ಅಖಿಲ್ ಐ ಲವ್ ಯು ಅನಿಲ ಸೆಳೆಯುವ ಸೆಳೆತ ಸುಂದರ ಹರಿದು ಹೋಗಲೆ ನಾನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಪ್ಪನ ಕರವ ಕರೆಯಲೆ ನಾ ಕರಗಿ ಹೋದನೆ ಚಿಕ್ಕ ಕೆಲಸ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದ್ದೆ ಅದು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಡ್ಯಾಡ್